श्री गुरु बसवलिंगाय नमः। ಕುಲಕೋಟಿ ಕನ್ನಡಿಗರಿಗೆ ಕಾಮಿಡಿ ಅಖಾಡ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ವೀಕ್ಷಕ ಬಂಧುಗಳೇ, ಕಾಮಿಡಿ ಅಖಾಡ ಅಂದ್ರೆ ಕಾಮಿಡಿ ಮಾಡಬೇಕು, ಕಾಮಿಡಿ ಮಾಡಬೇಕು ಅಂದ್ರೆ ನಾವು ನಗಿಸ್ಬೇಕು, ನಗಿಸ್ಬೇಕು ಅಂದ್ರೆ ನಮ್ಮ ಕಲಾವಿದರು ನಮ್ಮ ಜೊತೆ ಇರಬೇಕು, ನಮ್ಮ ಕಲಾವಿದರು ನಮ್ಮ ಜೊತೆ ಇರಬೇಕು ಅಂದ್ರೆ ಅವ್ರಿಗೆ ಸಂಪೂರ್ಣ ಸಪೋರ್ಟ್ ಅನ್ನ ನಾವು ಮಾಡಬೇಕು. ಹಾಗಾದ್ರೆ ಈ ಒಂದು ಸಂಚಿಕಿನಲ್ಲಿ ಕಾಮಿಡಿ ಮಾಡೋಕೆ ಯಾರು ಬರ್ತಿದ್ರೆ? ಯಾರು ಬರ್ತಾ ಇಲ್ಲ, ಯಾಕಂದ್ರೆ ಇದು ಸಿಂಗಲ್ ರೌಂಡ್ ಕಾಮಿಡಿ ಅಲ್ಲ, ಜುಗಲ್ ಬಂದಿ ರೌಂಡ್. ಎಲ್ಲರೂ ಕೂಡ ಈ ವೇದಿಕೆನಲ್ಲಿ ಇರ್ತಾರೆ, ಎಲ್ಲರೂ ಕೂಡ ಈ ವೇದಿಕೆನಲ್ಲಿ ನಗಿಸ್ತಾರೆ. ಹಾಗಾದ್ರೆ ಇದೇನಪ್ಪ ಇದು ಕಾಮಿಡಿ ಅಂತ ಯೋಚನೆ ಮಾಡ್ತಾ ಇದೀರಾ? ಇದು ಜುಗಲ್ ಬಂದಿ ರೌಂಡ್. ಇಬ್ಬರು ಕಲಾವಿದರು ಬರ್ತಾರೆ, ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ನ ಮಾಡ್ತಾರೆ. ಇವ್ರೊಂದು ಪಂಚ್ ಹೇಳಿದ್ರೆ ಇವ್ರೊಂದು ಪಂಚ್ ಹೇಳ್ತಾರೆ, ಇವ್ರೊಂದು ಪಂಚ್ ಹೇಳಿದ್ರೆ ಇವ್ರೊಂದು ಪಂಚ್ ಹೇಳ್ತಾರೆ. ಯಾರ ಪಂಚು ನಗಿಸ್ತದೆ ಅಂತ ನಾವು ನೋಡೋದಕ್ಕಿಂತ ಮುಂಚೆ ನಮ್ಮ ಕಾಮಿಡಿ ಕಲಾವಿದರನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ. ಅವರೇ ಶರಣು ಕುರ್ನಾಳ್ ಅಂಡ್ ಗಂಗಾಧರ್ ಪೂಜಾರ್ ಅವರು. ಪ್ಲೀಸ್ ವೆಲ್ಕಮ್ ಆನ್ ದಿ ಸ್ಟೇಜ್. ನಮಸ್ಕಾರ, ನಾನು ಶರಣು ಕುರ್ನಾಳ್, ಎಲ್ರಿಗೂ ಶರಣು ಶರಣಾರ್ಥಿ. ನಮಸ್ಕಾರ, ನಾನು ನಿಮ್ಮ ಗಂಗಾಧರ್ ಪೂಜಾರ್, ಎಲ್ರಿಗೂ ಶರಣು ಶರಣಾರ್ಥಿ. ಪ್ರೇಕ್ಷಕರೇ, ಈ ರೌಂಡ್ ಅಲ್ಲಿ ನಾವು ಕಾಮಿಡಿ ಜುಗಲ್ ಬಂದಿಯಲ್ಲಿ ಬಂದಿದ್ದೀವಿ. ಗಂಗಾಧರ್ ಅವರು ಮತ್ತು ನಾನು ಕೆಲವೊಂದಿಷ್ಟು ನಗೆಹನಿಗಳನ್ನ ತಮ್ಮ ಜೊತೆ ಹಂಚ್ಕೊಳ್ತೀವಿ. ನೋಡೋಣ ಈ ಜುಗಲ್ ಬಂದಿಯಲ್ಲಿ ನಾವು ನಿಮಗೆ ಎಷ್ಟು ನಗೆ ಔತಣವನ್ನ ಉಣಬಡಿಸ್ತೀವಿ ಅಂತೇಳಿ. ಶರಣು, ನಾನು ಹೇಳ್ತೀನಿ, ಓಕೆನಾ? ಓಕೆ, ಬಿಡಿ ಸರ್. ಓಕೆ, ಒಬ್ನು ನನ್ನ ಸ್ನೇಹಿತದ್ದ, ನಿನ್ನಂತ ಒಬ್ಬ ಸ್ನೇಹಿತ, ಅವನು ಬಹಳ ಜಿಪುಣ. 1 ರೂಪಾಯಿ 2 ರೂಪಾಯಿ ಲೆಕ್ಕ ಆಗ್ತಿದ್ದ ಅವನು, ಗೊತ್ತಾ? ಹಬ್ಬ, ಅವನ್ ಎಂತ ಲೆಕ್ಕ ಅಂದ್ರೆ, ಏನೇ ಮಾಡಿದ್ರು ಕೂಡ ತಿಂಗಳಲ್ಲಿ ಲೆಕ್ಕ ಬರೆದಿಡ್ತಾ ಇದ್ದ. ಊಟ ಮಾಡಿದ್ನೋ ಲೆಕ್ಕ, ರೇಷನ್ ತಂದೋ ಲೆಕ್ಕ, ಬಾಡಿಗೆ ಕಟ್ಟಿದ್ನೋ ಲೆಕ್ಕ, ಎಲ್ಲನೂ ಲೆಕ್ಕ ಮಾಡ್ತಾ ಇದ್ದ. ದೋಸ್ತ, ನಾನು ಈ ರೀತಿ ಮಾಡ್ತಾ ಇದ್ದೀನಿ ಹೇಗೆ ಅಂದ. ನಾನಂದೆ, ಅಬ್ಬ ಅಬ್ಬ, ಗ್ರೇಟ್ ಕಣ ನೀನು ಅಂದೆ. ನಾನು ಪ್ರಶ್ನೆ ಮಾಡಿದೆ, ಅಲ್ಲ ಕಣೋ, ನೀನು ಏನಾದರೂ ಸಿಟಿಗೆ ಹೋಗಿರ್ತೀಯ? ಹೋಗಿರ್ಬೇಕಾದ್ರೆ ಸಂಡಾಸ್ ಹೋಗಿರ್ತೀಯಲ್ಲಪ್ಪ, ಸಂಡಾಸ್ ಹೋಗಿರ್ತೀಯ, 5 ರೂಪಾಯಿ ಕೊಟ್ಟಿರ್ತೀಯ, ಮತ್ತೆ ಅದನ್ನ ಎದುರಾಗ ಹಾಕ್ತೀವೋ ಅಂದೆ. ಅದಕ್ಕೆ ಅವ ಏನಂದ್ ಗೊತ್ತಾ ಶರಣು? ಒಳ್ಳೆ ಪ್ರಶ್ನೆ ಮಾಡಿದ್ಯಾ. ಏನಂದಂದ್ರೆ ಅವನು, ಅಲ್ಲೋ ಸಂಡಾಸ್ ಹೋಗಿರ್ತೀಯಲ್ಲ, 5 ರೂಪಾಯಿ ಕೊಟ್ಟಿರ್ತೀಯಲ್ಲ, ಎದುರಾಗ ಹಾಕ್ತೀಯ ಅಂತ ಕೇಳಿದ್ರೆ, ಏ ದೋಸ್ತ, ಅದನ್ನೇನು ಮತ್ತೆ ಲೆಕ್ಕ ಬೇರೆ ಬರೆಯಂಗಿಲ್ಲಪ್ಪ. ನಾನು ಅದನ್ನೇನು ಮಾಡ್ತಂದ್ರೆ, ಊಟ ಅಥವಾ ನಾಷ್ಟ ಮಾಡಿರ್ತನಲ್ಲ, ಆ ಸಂಡಾಸಿಂದ ಅದ್ರಾಗ ಹಾಕ್ಯಂಬಿಡ್ತು ಅಂದ. ದೋಸ್ತ, ದುಡ್ಡು ಹಾಕ್ಯಂತ ಅಂತ ಹೇಳಿದ್ದವನು. ನೀನೇನೋ ಕಲ್ಪನೆ ಮಾಡ್ಕೋಬೇಡಪ್ಪ. ನೀನ್ ಹೇಳಪ್ಪ. ಸರ್, ಮೊನ್ನೆ ಊರಿಗೆ ಹೋಗಿದ್ನಲ್ಲ, ವಾಪಸ್ ಬರುವಾಗ ಮಲ್ನಾಡ್ ಕಡೆ ಎಲ್ಲ ಹೋಗಿದ್ದೆ. ಆ ಕಾಡಿನ ಸೌಂದರ್ಯ ನೋಡ್ಕೊಂತ ಬರುವಾಗ ನಮ್ಮ ಸ್ನೇಹಿತ ಜೊತೆಗೆ ಇಬ್ರು ಹೋಗಿದ್ವಿ. ಸುಮ್ನಿರ್ಲಿಲ್ಲ, ಒಂದ್ ಕೋತಿ ನೋಡ್ಬಿಟ್ಟ ಅಲ್ಲಿ ಮರದ ಮೇಲೆ. ಓಹೋ, ಕೋತಿ. ಹಾ ದೋಸ್ತ, ನಾನು ಈ ಕೋತಿ ತಗೊಂಡು ಹೋಗ್ತೀನಿ, ಇಲ್ಲೇ ಮನೆಗೆ ಸಾಕ್ತೀನಿ ಅಂದ. ಬೇಡ ಮಾರಯ್ಯ, ಕೋತಿ ನೆಲ್ ಸಾಕ್ತೀಯ, ಮಕ್ಕಳನ್ನ ಮೇಂಟೈನ್ ಮಾಡಕ್ಕಾಗಲ್ಲ, ಏನು ಕೋತಿ ಮುಂಡೆ ತಗೊಂಡ್ ಬಂದು ಏನ್ ಮಾಡ್ತೀಯ ಅಂತ ಹೇಳಿದೆ. ಕೇಳಿಲ್ಲ ಅವನು. ತಗೊಂಡ್ ಬಂದ, ತಗೊಂಡ್ ಬಂದು ಮನೇಲಿ ಸಾಕಿದ. 3 ದಿನ ಆದ್ಮೇಲೆ ನನಗೆ ಫೋನ್ ಮಾಡಿದ, ಶರಣು ಎಲ್ಲಿದೆ, ಸ್ವಲ್ಪ ಜಲ್ದಿ ಬರಲಿ ಅಂದ. ಯಾಕೋ, ಏನಾಗಿದೆ, ಬಾ ಇಲ್ಲಿ ಹೇಳ್ತೀನಿ ಅಂದ. ಮನೆಗೆ ಹೋಗಿ ನೋಡ್ತೀನಿ, ಅದು ಅವ ಹೇಳಿದ ಕತ್ತಿನ ಕೋತಿ ಏನ್ ಮಾಡೈತಿ ಅಂತ. 2 ದಿನ ಸುಮ್ಮನೆ ಐತಿ ಮನೆಗೆ, 3ನೇ ದಿನ ಹೊರಗೆ ಕಂಪೌಂಡ್ ಮೇಲೆ ಬಂದು ಕುಂತ್ಕೊಂಡ್ಬಿಡೋದು. ಗಣಮಕ್ಳು ಯಾರಾದರೂ ಅಡ್ಡಿಡಿದ್ರೆ ಸುಮ್ಮನೆ ಇರೋದು, ಹೆಣ್ಮಕ್ಳು ಯಾರಾದರೂ ಬಂದ್ಬಿಟ್ರೆ ಅನ್ನಗದಿದ್ದಂತ. ಊರಾಗ ಎಲ್ಲ ಭಯ ಕತ್ಬಿಟ್ರೆ ದೋಸ್ತ ನನಗೆ, ದಯವಿಟ್ಟು ಇದಕ್ಕೊಂದು ಏನಾರ ಪರಿಹಾರ ಮಾಡು ಅಂದ. ಏನು ಪರಿಹಾರ ಇಲ್ಲ ಇದಕ್ಕೆ, ಏನು ಮಾಡೋಣ ಅಂದ್ರೆ ಮನೆಗೆಲ್ಲ ಬಯಸ್ಕೊಳಕತ್ತೀನಿ ಅನ್ನಲ್ಲ, ಅದಕ್ಕೆ ನಾವೇನ್ ಮಾಡೋಣ, ದೂರ ಹೋಗಿ ಮತ್ತೆ ಕಾಡಿನಾಗ ಬಿಟ್ಟು ಬಂದ್ಬಿಡೋಣ ಅಂತ ಅಂದೆ. ನಮ್ಮ ಕಡೆ ಸ್ವಲ್ಪ ಕಾಡು ಕಡಿಮೆ ಅಲ್ಲ, ಅದಕ್ಕೆ ಎಲ್ಲರೂ ಬೇರೆ ಕಡೆ ದೂರ ಹೊಲ್ದಾಗ ಹೋಗಿ ಬಿಟ್ಟು ಬರೋಣ ಅಂತೇಳಿ ಸುಮಾರು ಒಂದು 20 ಕಿಲೋಮೀಟರ್ ತಗೊಂಡೋಗಿ ಬಿಟ್ಟು ಬಂದ್ವಿ. ನಾವು ಬಿಟ್ಟು ಇನ್ನೂ ಮನೆಗೆ ಬಂದಿಲ್ಲ, ಯಾವ್ದಾರು ಇಬ್ರು ಬರ್ತೀವಿ, ಕಂಪೌಂಡ್ ಮೇಲೆ ಕುಂತ್ಕೊಂಡ್ಬಿಟ್ಟೈತೆ ಅಪ್ಪ ಸಾಲೆ. ಇಬ್ರು ಬಂದು ನಿಂತ್ಕೊಂತೀವಿ, ನಮಗ ಅಂತೈತೆ ಮಗಂದ ಅಂತ. ಈಗ ಫೀಲ್ ಆಗಿ ಬಿಡೋಬಾಳಿ ನಮಗೆ ಕೋತಿ ಹಂಗಾರದ. ಅವಾಗ ನಮ್ಮ ದೋಸ್ತನ ಹೆಂಡತಿ ಇಷ್ಟು ಹೇಳ್ತೀನಿ, ನಿಮ್ಮ ಕಸಬರಿನ ತಗೊಂಡು ನಿಂತ್ಕೊಂಡ್ಲಾಕಿ, ನೀವು ಮಾಡೋ ಉದ್ಯೋಗ ಒಂದ ಎರಡ ಬರೀ ಇಂಥವು ಮಾಡ್ತೀರಿ ನೀವು ಅಂದ. ದೋಸ್ತ, ಕೊನೆಗೆ ನನ್ನ ಹತ್ರ ಒಂದು ಐಡಿಯಾ ಐತಿ. ಏನಂದ್ರೆ ಅದು ಕೋತಿ ಹೋಗೋ ದಾರಿ ನೋಡ್ಕೊಂಬಿಟ್ಟೈತಿ, ಅದಕ್ಕೆ ವಾಪಸ್ ಬರತೈತಿ, ಕಣ್ಣಿಗೆ ಬಟ್ಟೆ ಕಟ್ಟಿಬಿಡೋಣ, ಅದಕ್ಕೆ ಬಟ್ಟೆ ಕಟ್ಕೊಂಡು ಹೋಗಿ ಬಿಡೋಣ ಅಂತಂದು ಹೋದ್ವಿ. ಒಂದು 25-30 ಕಿಲೋಮೀಟರ್ ಹೋದ್ವಿ, ಹೋಗಿ ಕಣ್ಣಿಗೆ ಅರ್ಬಿ ಕಟ್ಕೊಂಡಿವಿ, ಅದಕ್ಕೆ ಕಟ್ಟಿವಿ, ನಾವು ಕಟ್ಕೊಂಡಿವಿ, ಗಣ 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 ರೌಂಡ್ ಹೊಡೆದು ಬಿಟ್ವಿ. ಕೋತಿ ನಿಮ್ಮ ಮುಂದೆ ಕೋತಿ ಇಲ್ಲ, ಕಾಣಲಾಗದ ಜಾಗದಲ್ಲಿ ಬಚ್ಚಿಟ್ಟು ಬಿಟ್ಟಿತಲ್ಲೋ ಕಂದ. ಖುಷಿ ಆತು, ಬಿಚ್ಚಿ ನೋಡ್ತೀವಿ ಮುಂದೆ ಕೇಳ್ರಿ, ವಾಪಸ್ ಮನೆಗೆ ಬರಕ್ ನಮ್ಗೆ ದಾರಿ ಗೊತ್ತಾಗವಲ್ದು. ಏನು ಮಾಡೋದಂತ ಮನೆಗೆ ಫೋನ್ ಮಾಡಲ್ಲ, ಸ್ವಲ್ಪ ಏನ್ರಿ ಹೆಂಗ ಬರೋದಂತ ನಾ ಕೇಳ್ತೀನಿ. ಮನೆಗಂತಾರೆ, ನೀವೆಲ್ಲಿ ಹೋಗಿರಿ, ಕೋತಿ ಮನೆಗೆ ಬಂದೈತಿ ಅಂದ್ರು. ಇವ್ರ
ಇನ್ನು ಬಿದ್ದು ಉಳ್ಳಾಡ ಪರಿಸ್ಥಿತಿ ಆಗಿತ್ತು ನಮ್ಮದು. ಹಂಗೆ ಹಿಂಗೆ ಯಾರಿಗೋ ಅಪ್ಪ ಅಣ್ಣ ಅಂದ ಕೈಕಾಲ ಹಿಡ್ಕೊಂಡು ಮನೆಗೆ ಬಂದ್ವಿ. ನಾನು ನಮ್ಮ ದೋಸ್ತಿಗೆ ಹೇಳ್ಬಿಟ್ಟೆ, ನೋಡ ದೋಸ್ತ ಫೈನಲ್ ಅಂತ ಒಂದು ಐಡಿಯಾ ಐತಿ, ಕೂತಿ ಸಾಯಿಸಿಬಿಡೋಣ. ನನಗೊಂದು ಜೋಕ್ ನೆನಪಾತು ಹೇಳ್ರಿ. ಏನತ್ತಂದ್ರೆ ಹೊಸ್ದಾಗ ಒಂದು ಸಿನಿಮಾ ಬಂದಿತ್ತಪ್ಪ, ಆ ಸಿನಿಮಾ ನೋಡಕ್ಕೆ ನಾನು ಹೋಗಿದ್ದೆ. ಆ ಸಿನಿಮಾ ನೋಡಕ್ಕೆ ನಾನು ಹೋದ್ರೆ ಅದು ಹೆಂಗ ನಮ್ಮ ಹೆಂಡತಿ ಗೊತ್ತಾಗ್ಬಿಟ್ಟೆ. ನಿನ್ನಂತ ಹೊರ್ತಾನ ಗೆಳೆಯ, ಹೋಗಿ ಹೇಳ್ಬಿಟ್ಟನವ ನೋಡಲ್ಲಿ ನಿನ್ನ ಗಾಂಡಿ ಯಾರೋ ಆಂಟಿ ಕರ್ಕೊಂಡು ಸಿನಿಮಾಗೆ ಹೋಗ್ಯಾನ ಅಂದ್ಬಿಟ್ಟಾನ. ನಾನೇಂತ ಕೇಳ್ತೀಯ, ಕಸ್ಬರ್ಗೆ ಹಿಡ್ಕೊಂಡು ಎಲ್ಲದನವ ಎಲ್ಲದನವ ಅಂತ ಬಂದ್ಬಿಟ್ಲು. ಬಂದಾಳ ನಾ ಒಳಗೆ ಆರಾಮ್ ಸಿನಿಮಾ ನೋಡಕ್ ಕುಂತೀನಿ, ಹೊರಗೆ ಬಂದು ಗೇಟ್ಗೆ ಗಲಾಟಿ ಮಾಡಕತ್ತಾಳಕ್ಕಿ. ಏಯ್ ನನ್ನ ಗಂಡ ಅದನ್ನ ಹೊರಗೆ ಕರಿ ಕರಿ ಆತನ್ನ. ಯಾರಂತ ಕರಿಬೇಕವ ಇಷ್ಟು ಗಲಾಟೆಗ ತಡಿ, ಇನ್ನೊಂದು ಎರಡು ತಾಸು ತಡಿ ಸಿನಿಮಾ ಬಿಡುತ್ತಾ ಹೊರಗೆ ಬರ್ತಾನ ಅಂತ ಹೇಳೋಣವ. ಕೇಳಿಲ್ಲಕ್ಕಿ, ಏ ಕರಿಬೇಕಂದ್ರೆ ಕರಿಬೇಕು, ಇಲ್ಲಾಂದ್ರೆ ಬಿಡಂಗಿಲ್ಲ ಅಂತೇಳಿ ಗಲಾಟೆ ಮಾಡ್ಯಾಳ. ಇಲ್ಲವ ತಡಕ, ನಿನ್ನ ಗಂಡನ ಹೆಸರೇನ? ನಾನು ಕರಿತಂದಾರ ಗಂಗಾಧರ ಅಂತ ಹೇಳ. ಒಳಗು ಬಂದವ, ಏನು ಅನ್ಬೇಕು? ಅಲ್ಲೋ ಮರೆ, ಇಲ್ಲಿ ಯಾರ ಏನಪ್ಪ ಅದು ಹೆಸರು, ಇಲ್ಲಿ ಯಾರ ಗಂಡು ಮಕ್ಕಳು ಯಾರ ಪಕ್ಕದ ಮನೆ ಆಂಟಿ ಕರ್ಕೊಂಬಂದಿನ ಅಂತಲ್ಲ ಸಿನಿಮಾಕ, ಅಲ್ಲಿ ಮ್ಯಾಂಡ್ರ್ ಬಂದಾರ ಬರ್ರಿ ಹೊರಗ ಅಂದ್ಬಿಟ್ಟ. ಒಂದ್ 5 ನಿಮಿಷ ಆಗಿಲ್ಲ ದೋಸ್ತ, ಥಿಯೇಟರ್ ಥಿಯೇಟರ ಖಾಲಿ. ಗೊತ್ತಾಗ್ತಿಲ್ಲ ನಿನಗ ನೀವು ಹೇಳಿದ್ರಲ್ಲ ಗಂಡ ಹೆಂಡತಿ ಅಂದ ತಕ್ಷಣ ನಮ್ಮ ಮನೆ ಮಕ್ಕಳು ನಡೆದ ಇನ್ಸಿಡೆಂಟ್ ನೆನಪಾಗ. ಇಬ್ರು ಗಂಡ ಹೆಂಡತಿ ನಮ್ಮ ಮನೆ ಮಕ್ಕಳು ಇದ್ರೆ ಅವ್ರು ಮಾತಾಡೋದು ಕೇಳ್ತಿದ್ದೆ ನಾನು ಅವಾಗ ಅವಾಗ, ಮತ್ತೆ ಬೇರೆ ಏನು ಕದ್ದು ಕೇಳಕ್ ಹೋಗ್ತಿರ್ಲಿಲ್ಲ, ಸುಮ್ಮನೆ ಕ್ಯಾಶುವಲ್ ಆಗಿ ಮಾತಾಡೋದು ಕೇಳ್ತಿದ್ದೆ. ಒಂದಿನ ಅವ್ರು ಏನಂದ್ಲ ಹೆಂಡತಿ, ರೀ ನನ್ ಖರ್ಚಿಕಾಯಿ ತಿನ್ನಂಗಾಗೈತ್ರಿ ಅಂದ್ರೆ. ಗಂಡ ಯಾಕಾಗಲ್ಲ ತಗೊಂಬರೈತಿ, ಬಾಳ ದಿನಕ್ಕೆಲ್ಲ ಕೇಳಕತ್ತಿ ಅಂತ ತಂದು ಕೊಟ್ಟ, ಎಲ್ಲ ಮಾಡಿದ್ಲು. ಅವ್ರ ಅದೃಷ್ಟಕ್ಕೋ ನದ ಅದೃಷ್ಟಕ್ಕೋ ಗೊತ್ತಿಲ್ಲ, ಅವು 6-6 ಖರ್ಚಿಕಾಯಿ ಆಗ್ಬಿಟ್ಟು. ಯಾಕಾಗಲ್ದಕ್ಕ ನಿನಗ ಮೂರು ನನಗ ಮೂರು ಅಂತ ಹಂಚ್ಕೊಂಡು ತಿನ್ನಾಕತ್ತಿದ್ರು. ತಿನ್ನೋದ್ರಾಗನ ಆ ಗಂಡನ್ ದೋಸ್ತ ಬಂದ್ಬಿಟ್ಟ ಒಳಗಿದ್ದ. ಇವನು ಇವ ಬಂದ ನಮಗ ಮೊದ್ಲ ಇವ ಮೂರ್ ಅದಾವ ಅಂತೇಳಿ ತೆಗೆದಿಟ್ರ ಕಡೆ ಕೊಡ್ಲಿಲ್ಲ. ಇರವೆ ಮೂರ್ ಮಾಡ್ಕೊಂಡಿದಾರಪ್ಪ ಹೆಂಡತಿ ಅಂದ್ರೆ ಇಲ್ಲ ನಾನು ಆಶೆ ಪಡ್ತಿ ಅನ್ನಕತ್ತೀನಿ ಅಂತ ತೆಗೆದಿಟ್ರ. ಅವಾಗ ಒಂದ್ ಗ್ಲಾಸ್ ನೀರ್ ಕೊಟ್ರು, ಟೀ ಕೊಟ್ರು, ಅವಾಗ ಕುಡ್ದ ಮತ್ತೇನಪ್ಪ ದೋಸ್ತ ಅಂತ ಕುಂತ್ಕೊಂಡ್ಬಿಟ್ಟ. ಹೋಗಕ್ ಕಾಣ್ಲೇ ಇಲ್ಲ ಹೆಂಡತಿಗೆ ಶುರುವಾತ ಟೆನ್ಷನ್. ಅವ್ನ್ ಕಳಿಸ್ತೀರ, ನಿಮ್ ಪಾಲಿನ ಖರ್ಚಿಕೆ ಕೊಡ್ತೀರ? ಅವ ಅಂದ ನೋಡು ಮರೈತಿ, ನಾನು ಆಶೆ ಪಡ್ತೀನಿ ಅನ್ನಕತ್ತೀನಿ, ನಾನು ಕೊಡಲ್ಲ. ಅವ್ನ ಹೆಂಗಾರ ಮಾಡಿ ಕಳಸನ, ಏನ್ ಐಡಿಯಾ ಮಾಡಣ? ಅಡಿಗೆ ಮನೆಗೆ ಹೋಗಣ ಇಬ್ರು. ಅಡಿಗೆ ಮನೆಗೆ ಹೋಗಿ ನಾನು ನಿನ್ನ ಬಡದಂಗ ಮಾಡ್ತೀನಿ, ನೀ ಜೋರ್ ಹತ್ತಂಗ ಮಾಡು, ಎಲ್ಲ ಸಾಮಾನುಗಳನ್ನೆಲ್ಲ ಕೆಡಿಬಿಡ್ತೀನಿ, ಅದು ಜಗಳ ಗಂಡ ಹೆಂಡತಿ ಜಗಳ ಶುರುವಾದ ಅಂತ ಹೋಗ್ಬಿಡ್ತಾನ ಅಂತ ಐಡಿಯಾ ಕೊಟ್ಟ. ಹೆಂಡತಿ ಖುಷಿ ಆತ, ಶುರುವಾದ್ರೂ ಇವ್ನು ಗಂಗ ಎಲ್ಲ ಪಾತ್ರೆಗಳನ್ನೆಲ್ಲ ಕೆಡಿದ, ಜೋರ್ ಬಡದಂಗ ಮಾಡಿದ, ಹಾಕಿ ಹತ್ತಂಗ ಮಾಡಿಲ್ಲ, ಇವ ಒಳಗೆ ಹೊರ ಕುಂತಿದ್ನಲ್ಲ ಹಾಲ್ನಾಗ. ಬೇಡ ಬೇಡದ ಗಂಡ ಹೆಂಡತಿ ಜಗಳದಾಗ ಇರಬಾರ್ದಂತ ಎದ್ದು ಹೋಗ್ಯಾ ಬಿಟ್ಟ. ಇಬ್ರು ಬಂದ್ರು ಖುಷಿ ಯಾಕಂದ್ಕೊಂಡು ತಿನ್ನಾಕತ್ತಿದ್ರು ಖರ್ಚಿಕಾಯಿನ. ಖರ್ಚಿಕಾಯಿ ತಿನ್ನಾಕತ್ತಿದ್ರು ಅನ್ನುವಾಗ ಗಂಡ ಕೇಳಿದ, ಪಾಪ ಏ ನಿನ್ ಬಾಳ ಬಡದ್ಬಿಟ್ಟೆ ನಾನು, ನೋವಾಯ್ತನ ಅಂದ. ಏ ಬಿಡ್ರಿ, ನೀವೇನ್ ಕರೆ ಕರೆ ಬಿಡದಿರೇನ, ಸುಳ ಸುಳ ಬಿಡದಿರಪ್ಪ ಅಂದ. ಮಜಾ ಮಾಡ್ಯಾರ. ಅವಾಗ ಗಂಡ ಅಂದ, ಅಯ್ಯೋ ಹೌದಲ್ಲ, ನಾನು ಕರೆ ಕರೆ ಬಿಡ್ದಿಲ್ಲ, ಸುಳ ಸುಳ ಬಿಡ್ದೀನಿ, ನೀನು ಸುಳ ಸುಳ ಹತ್ತಿದಿ ಅಂದ. ಹೊರಗೋಗಿದ್ನಲ್ಲ ಅವ, ಮತ್ ನಾನೇನ್ ಕರೆ ಕರೆ ಹೋಗಿನ, ನಾನು ಸುಳ ಸುಳ ಹೋಗಿನಿ. ಗೆಳೆಯ, ಸಿನಿಮಾ ಅಂದ ತಕ್ಷಣ ನೆನಪಾಯ್ತು ನನಗ, ನಮ್ಮ ದೋಸ್ತ ಕಿಲಕಿಲ ಸಂತು ಅಂತ ಹೇಳಿ ಕಾಮಿಡಿ ಆರ್ಟಿಸ್ಟ್ ನೋಡಿದೀನಿ. ಏ ಮಾರಾಯ ಎಂತ ಚಂದ ಆಗತಾನ ಮಾರಾಯ ದೋಸ್ತ ಸಿನಿಮಾ ಮಾಡಿದ್ದ. ಆ ಸಿನಿಮಾಕ್ ನಾವೆಲ್ಲ ಹೋಗಿವಿ ನೋಡಾಕತ್ತೀವಿ. ಬಸವರಾಜ್ ಇದಾರ, ನಾನಿದ್ದೀನಿ, ಮುನೀರ್ ಇದಾರೆ, 3 ಜನ ಆರಾಮ್ ಊಟ ಮಾಡಿವಪ್ಪ. ಊಟ ಮಾಡಿ ಮಸಾಲ ಪಾನ್ ತಿಂದೀವಿ, ಶಿಸ್ತು ಊಟ ಮಾಡಿವಿ, ಸಿನಿಮಾ ನೋಡಾಕತ್ತೀವಿ, ನಗು ತಡಿಲಾಕ ಆಗ್ತಾ ಇಲ್ಲ, ಹೊಟ್ಟೆ ತುಂಬಾ ಊಟ ಮಾಡಿವಿ, ಅದನ್ನ ಪಾನ್ ಜಿಗಿತಾ ಇದೀವಿ, ಉಗುಳ್ಬೇಕಂತ ನಾನಂದೆ. ಬಸವಂದ ಲೇ ಹುಚ್ಚ, ಇಷ್ಟ ಚಂದ ಸಿನಿಮಾ ಐತಿ, ಥಿಯೇಟರ್ ಎಲ್ಲ ಫುಲ್ ಆಗೈತಿ, ಇದ್ರಾಗ ಎಲ್ಲಿವಾಗ ಉಗುಳ್ತಿಲ್ಲ ನೀನು ಅಂದ. ದೋಸ್ತ ತಡಿಯಕ್ಕೆ ಆಗೋಲ್ಲ, ನಾನು ಸುಮ್ಕುಂದ್ರ ಅಂದ. ಒಂದು 10 ನಿಮಿಷ ಕುಂತೆ ದೋಸ್ತ, ಮತ್ತೆ ಬಸವ ಅಂದೆ. ಏಯ್ ಅಂದ, ಇಲ್ಲ ನಾನು ಹೋಗ್ಲೇಬೇಕು ಅಂದೆ, ಒಂದು ಕೆಲಸ ಮಾಡಂಗಾರ ಅಂದ. ಏನು ಮಾಡಲಿ, ಇಷ್ಟು ಜನ ಗದ್ದಲ ಐತಿ, ಇದ್ರ ಎಲ್ಲಿ ಹೋಗಿ ಒಳ್ಳೆ ಬರ್ತಿಲ್ಲ, ಹೋಗಕ್ಕೆ ದಾರಿಲ್ಲ, ಒಂದು ಕೆಲಸ ಮಾಡವ, ಮುನೀರ್ ಕುಂತಾನಲ್ಲ ಅವ್ನ ಜೇಬ್ನಾಗ ಉಗುಳ್ಬಿಡು ಅಂದ. ನನಗ್ ಸಿಟ್ಟು ಬಂದ್ಬಿಡ್ತು. ಏಯ್ ಬಸು, ಮನುಷ್ಯ ಇದ್ ಏನೈತಿ, ಏನಿದಿ ನೀನ್, ಅವ ಫ್ರೆಂಡ್ ಅವ ಗೆಳೆಯ ಅವ, ಗೊತ್ತಾಗೋದಿಲ್ಲ ಇಷ್ಟೆಲ್ಲ ಚಂದ, ಇಷ್ಟು ಸ್ನೇಹಿತರ ಇದ್ದಂಗ, ನಾವ ಒಂದೇ ಮನೆ ಅಣತಮ್ಮ ಇದ್ದಂಗ ಇದೀವಿ, ಅವ್ನ ಜೇಬ್ನಾಗ ಉಗುಳ ಅಂತೀಯಲ್ಲ, ಸ್ವಲ್ಪ ಬುದ್ಧ ಇದ್ದ ನಿನಗ, ಮತ್ ಸುಮ್ಮನೆ ಕುಂದ್ರ ಅಂದ. ಆಯ್ತು ಬಿಡು ಅಂದ್ ಸುಮ್ ಕುಂತೆ. 10 ನಿಮಿಷ ಆತು, ತಡಿಯಕ್ ಆಗ್ಲಿಲ್ಲ ನನಗ. ದೋಸ್ತ ಏ ದೋಸ್ತ ಅಂದೆ, ಏನಂದ, ಉಗುಳ್ಬೇಕು ಅಂದೆ. ಏಯ್ ಹೇಳಿದ್ನಲ್ಲ ಆಗಲೇ, ಅವ್ನ ಜೇಬ್ನಾಗ ಉಗುಳು ಜೇಬ್ನಾಗ ಅಂದ. ನಾನೇನಂದೆ, ಪಡ್ಡಂತ ಕೊಟ್ಬಿಟ್ಟೆ, ಮಾತಾಡ್ಸ್ಲಿಲ್ಲ ಅವಾಗ, ಪಡ್ಡಂತ ಕೊಡಿದ್ರಾಗ ಬಸ್ ಎದ್ದು ನಿಂತು ನನಗೆ ಪಡ್ಡ ಪಡ್ಡ ಬಡ್ದ.
ಯಾಕಂದೆ ನಾನು, ನೀನ್ ಯಾಕೆ ಬಿಡದಲೆ ಅಂದ. ಏ ಅವ್ನ ಜೇಬ್ನಾಗ ಉಗುಳ ಅಂತೀಯಲ್ಲ, ಅವ್ನಿಗೆ ಗೊತ್ತಂದ್ರೆ ಏನ್ ಮಾಡ್ತೀಯ ಅಂದೆ. ಬಾಸು ಮತ್ತೆ ಕೊಟ್ಟ ಮಗನ ಮಗನ ಇಷ್ಟತನ ನಾನ್ ನಿನ್ನ ಜೇಬ್ನಾಗ ಉಗುಳಿನಿ, ಗೊತ್ತಾಯ್ತ ನಿನಗ? ಕನ್ನಡ ಸಿನಿಮಾ ನೋಡ್ಬೇಕು ಹೆಚ್ಚು, ಕನ್ನಡ ಸಿನಿಮಾ ಬೆಳೆಸ್ಬೇಕು, ಕನ್ನಡ ಭಾಷೆ ಸಾಹಿತ್ಯವನ್ನ ನಾವೆಲ್ಲರೂ ಪ್ರೋತ್ಸಾಹಿಸಬೇಕು. ಬೆಂಗಳೂರು ಅಂತ ಸಿಟಿಯಲ್ಲಿ ಇವತ್ತು ಕನ್ನಡನ ಮಾಯ ಆಗಿಬಿಟ್ಟದ ಗೆಳೆಯ. ಅಸದುಲ್ಲಾ ಅನ್ನುವಂತ ಕವಿ ಎಂತ ಚಂದ ಒಂದು ಕವನ ಹೇಳ್ತಾರೆ ಗೊತ್ತೇನ ಅವರು? ಬೆಂಗಳೂರಲ್ಲಿ ಕನ್ನಡ ಹೆಂಗ ಆಗ್ಬಿಟ್ಟೈತೆ ಅಂದ್ರ, ಅತ್ತ ಎಕ್ಕಡ ಇತ್ತ ಎನ್ನಡ, ಅತ್ತ ಎಕ್ಕಡ ಇತ್ತ ಎನ್ನಡ, ನಡುವೆ ನಮ್ಮ ಕನ್ನಡ, ನಡುವೆ ನಮ್ಮ ಕನ್ನಡ ಅಂತ ಹೇಳ್ತಾನ. ಮತ್ ಮುಂದುವರೆದ ಹೇಳ್ತಾನ, ಅತ್ತ ಎಕ್ಕಡ ಇತ್ತ ಎನ್ನಡ, ನಡುವೆ ನಮ್ಮ ಕನ್ನಡ. ಏ ಕೆಂಪೇಗೌಡ, ಏ ಕೆಂಪೇಗೌಡ, ಯಾಕೆ ಹಿಂಗ ಸುಮ್ಮನ ನಿಂತಿದಿ? ನಿನ್ನ ಕೈಯಾಗಿದೆಯಲ್ಲ ಕತ್ತಿ, ನಿನ್ನ ಕೈಯಾಗಿದೆಯಲ್ಲ ಕತ್ತಿ, ಅದನ್ನ ತೆಗೆದು ಎಲ್ಲರ ಎದೆಯಲ್ಲಿ ಬರೆದು ಬಿಡು, ಕನ್ನಡ 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 ಅಂತ ಹೇಳ್ತಾರ. ಅಬ್ಬಾ ಏನ್ರಿ ಅದಕ್ಕಂತ ಕವಿಗಳನ್ನ ಸಾಹಿತಿಗಳನ್ನ ನಾವು ನೆನಪು ಮಾಡಿಕೊಳ್ಬೇಕು, ಅವ್ರಿಗೆ ಪ್ರೋತ್ಸಾಹ ಕೊಡ್ಬೇಕು. ಮತ್ತೆ ಕನ್ನಡವನ್ನ ಭಾಷೆಯನ್ನು ಉಳಿಸಿ ಬೆಳೆಸುವಲ್ಲಿ ನಮ್ಮೆಲ್ಲರ ಪಾತ್ರ ಬಹಳ ಮುಖ್ಯವಾಗಿದೆ ಗೆಳೆಯ. ಬಹಳ ಒಳ್ಳೆ ಮಾತನ್ನ ಹೇಳಿದ್ರಿ. ಹಾಗಾಗಿ ವೀಕ್ಷಕರೇ, ಕನ್ನಡವನ್ನ ಉಳಿಸೋಣ, ಕನ್ನಡವನ್ನ ಬೆಳೆಸೋಣ, ಕನ್ನಡ ಸಿನಿಮಾಗಳನ್ನ ಪ್ರೋತ್ಸಾಹಿಸೋಣ ಅಂತಕ್ಕಂತ ಮಾತನ್ನ ಹೇಳ್ತಾ ಇವತ್ತಿನ ನಮ್ಮ ಜುಗಲ್ಬಂದಿ ಕಾರ್ಯಕ್ರಮಕ್ಕೆ ವಿರಾಮ ನೀಡ್ತಾ ಇದ್ದೀವಿ. ಒಂದು ವಿಭಿನ್ನ ಅಂಶಗಳೊಂದಿಗೆ ನಾವು ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀವಿ. ಎಲ್ರಿಗೂ ಶರಣಾರ್ಥಿಗಳು. ಏನ್ ಅದ್ಭುತವಾಗಿ ಕಾಮಿಡಿ ಮಾಡ್ತೀರಯ್ಯ, ನುಡಿದ್ರೆ ಬರೀ ಕಾಮಿಡಿ, ಬಾಯಿ ಬಿಟ್ರೆ ಕಾಮಿಡಿ, ಕುಂತ್ರೆ ಕಾಮಿಡಿ, ನಿಮ್ಮನ್ನು ಬಿಟ್ಟು ಬಿಟ್ಟಿದ್ರೆ ಈ ಎಪಿಸೋಡ್ ಪೂರ ನೀವ್ ಒಬ್ಬರೇ ಮಾಡ್ತಾ ಇದ್ರಿ. ನಾವೇನ್ ಬೇಕಾಗಿತ್ತಿಲ್ಲ ಅಲ್ವಾ ಸರ್? ಹೆಂಗ ಸರ್ ನೀವು, ನೀವಿದ್ರೆ ನಾವು ಸರ್. ಅದ್ಭುತವಾದ ಕಾಮಿಡಿ ಕಂಡ್ರೆ ಇದಕ್ಕೂ ತುಂಬಾ ಚೆನ್ನಾಗಿ ಮಾತಾಡಿದ್ರೆ, ಒಬ್ರುಗಿಂತ ಪಂಚು, ಒಬ್ರುಗಿಂತ ಪಂಚು, ತುಂಬಾ ಬ್ಯೂಟಿ ಆಗಿತ್ತು. ನೀನ್ ಮಾಡಿದ್ರೆ ಇವ್ರು ಹೇಳ್ತಾ ಇದ್ರೆ, ಇವ್ರು ಮಾಡಿದ್ರೆ ನೀನ್ ಹೇಳ್ತಾ ಇದ್ದೆ. ನಿಜಕ್ಕೂ ಜುಗಲ್ ಬಂದಿ ರೌಂಡ್ ಅಂದ್ರೆ ಹಿಂಗಿರ್ಬೇಕು ನೋಡ್ರಿ. ಥ್ಯಾಂಕ್ ಯು. ನಿಜಕ್ಕೂ ನಮ್ಮ ಈ ಕಾಮಿಡಿ ಆಕಾಡ ಕಾರ್ಯಕ್ರಮದಲ್ಲಿ ಈ ಜುಗಲ್ ಬಂದಿ ರೌಂಡ್ಗೆ ಒಂದು ಒಳ್ಳೆ ಕಳೆ ಬಂದಂಗಾಯ್ತು. ಇಬ್ರು ಕೂಡ ತುಂಬಾ ಅದ್ಭುತವಾಗಿ ಪಂಚನ ಹೇಳಿ ನಮ್ಮನ್ನೆಲ್ಲ ನಕ್ಕು ನಕ್ಷಿದ್ರು. ಹಾಗಾದ್ರೆ ಈ ಒಂದು ಜುಗಲ್ ರೌಂಡ್ ನ ಅನಿಸಿಕೆಗಳನ್ನ ಕೇಳಲೇಬೇಕಲ್ವಾ? ಕೇಳೋಣ. ಗಂಗಾಧರ್ ಅವರೇ, ಈ ಜುಗಲ್ ಬಂದಿ ರೌಂಡ್ ನಿಮ್ಗೆ ಹೇಗೆ ಅನಿಸ್ತಾ ಇದೆ? ಸರ್, ತುಂಬಾ ಖುಷಿ ಕೊಡ್ತು ಸರ್ ನಮಗೆ. ಕಾರಣ ಏನು ಅಂದ್ರೆ, ಒಬ್ಬರೇ ಮಾಡ್ತಾ ಇದ್ವಿ, ಹೇಳ್ತಾ ಇದ್ವಿ, ಜನಗಳು ನಗಿಸ್ತಾ ಇದ್ವಿ, ಆದ್ರೆ ಜುಗಲ್ ಬಂದಿಯಲ್ಲಿ ಸ್ನೇಹಿತನ ಒಡನಾಟದೊಂದಿಗೆ ಮಾತಾಡ್ತಾ ಹೇಳಿದ್ವಲ್ಲ, ಅದು ಇನ್ನಷ್ಟು ನಮಗೆ ಬಹಳಷ್ಟು ಖುಷಿ ಕೊಡುತ್ತೆ. ಎನರ್ಜಿ ಶರಣು ಇರೋದ್ರಿಂದ ಎನರ್ಜಿ ಹೆಚ್ಚಾಯ್ತು ಅಂತ ಹೇಳ್ಬಲ್ಲೆ ಸರ್ ನಾನು. ನೀವ್ ಇರೋದ್ರಿಂದ ಶರಣಿಗೆ ಎನರ್ಜಿ ಹೆಚ್ಚಾಯ್ತಾ? ಶರಣು ಇರೋದ್ರಿಂದ ನಿಮ್ಗೆ ಎನರ್ಜಿ ಹೆಚ್ಚಾಯ್ತಾ ಅಂತ ಕೇಳೋಣ ಅವ್ರ ಬಾಯಿಲೆ. ನಿಮ್ಗೆ ಹೆಂಗ ಅನಿಸ್ತದೆ? ಅವರು ನನಗೆ ಹೇಳಿದ್ರಲ್ಲ, ನಾನು ಅದೇ ಮಾತನ್ನ ಹೇಳ್ಬೇಕಾಗಿತ್ತು. ಬಟ್ ಇಬ್ಬರಿಗೂ ಬೆನಿಫಿಟ್ ಆಗಿರೋದ್ರಿಂದ ಆಮೇಲೆ ಇನ್ನೊಂದು ಹೊಸ ವಿಷಯಗಳನ್ನ ಕಲಿತಾ ಇದೀವಿ ಇನ್ನೊಂದಿಷ್ಟು ಇಂಥವನ್ನೆಲ್ಲ. ಹಂಗಾಗಿ ಈ ವೇದಿಕೆ ಮೇಲಿನ ಹಿಡಿತ ನಮ್ಗೆ ಬಹಳ ಚೆನ್ನಾಗಿ ಸಿಗ್ತಾ ಇದೆ ಇಂತ ಒಂದು ಕಾರ್ಯಕ್ರಮಗಳಿಂದ ಅಂತ ಹೇಳಿ. ಇವತ್ತಿನ ಕಾಮಿಡಿ ಅಖಾಡ ಕಾರ್ಯಕ್ರಮದಲ್ಲಿ ಶರಣು ಕುರ್ನಾಳ್ ಹಂಗೆ ಗಂಗಾಧರ್ ಪೂಜಾರ್ ಅವರನ್ನ ವೇದಿಕೆ ಮತ್ತೆ ಕಳ್ಸಿಕೊಡೋಣ. ದಯವಿಟ್ಟು ಥ್ಯಾಂಕ್ ಯು. ವೀಕ್ಷಕ ಬಂಧುಗಳೇ, ನೋಡಿದ್ರಲ್ಲ ಜುಗಲ್ ಬಂದಿ ರೌಂಡ್ ನಲ್ಲಿ ನಮ್ಮ ಶರಣು ಕುರ್ನಾಳ್ ಗಂಗಾಧರ್ ಪೂಜಾರ್ ಅವರ ಕಾಂಬಿನೇಷನ್ ಹೇಗಿತ್ತು ಅಂತ. ಇಷ್ಟಕ್ಕಾದ್ರೆ ಎಪಿಸೋಡ್ ಮುಗಿಯಲ್ಲ, ಇನ್ನಷ್ಟು ಜುಗಲ್ ಬಂದಿ ಬಂದ್ರೇನೆ ಎಪಿಸೋಡ್ ಮುಗಿಯೋದಕ್ಕೆ ಸಾಧ್ಯ. ಹಾಗಾದ್ರೆ ಇನ್ನೊಬ್ಬ ಕಂಟೆಸ್ಟೆಂಟ್ ನ ಕರೆಸ್ಬೇಕಲ್ವಾ? ಇನ್ನೊಬ್ಬ ಅಲ್ಲ, ಇನ್ನಿಬ್ರು ಕಂಟೆಸ್ಟೆಂಟ್ ನ ಕರೆಸ್ಬೇಕು. ಯಾಕೇಳಿ, ಇದು ಜುಗಲ್ ಬಂದಿ ರೌಂಡ್. ಹಾಗಾದ್ರೆ ಕರ್ಸೋಣ ನಮ್ಮ ಬಸವರಾಜ್ ಗುಡ್ಡಪ್ಪನವರ್ ಅಂಡ್ ಮಿಮಿಕ್ರಿ ಸ್ಟಾರ್ ಮನೋಹರ್ ಸೋನವರ್ ಅವರು ಬರಬೇಕು. ಪ್ಲೀಸ್ ವೆಲ್ಕಮ್ ಆನ್ ದಿ ಸ್ಟೇಜ್. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಬಸವರಾಜ್ ಭೀಮಪ್ಪ ಗುಡ್ಡಪ್ಪನವರ. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ಮನೋಹರ್ ಸೋನಾರ್. ಅಲ್ಲ, ನಾನು ನಿಮ್ಮ ಅಂದೆ, ನೀನು ನಮ್ಮ ಅಂದೆ. ನಾವೆಲ್ಲರೂ ಅವರವರಾದ್ರೆ ಅವ್ರು ನಮಗೆ ಏನಾಗ್ಬೇಕು? ಅವರು ಅಭಿಮಾನಿ ದೇವರುಗಳಾಗಬೇಕು. ಕರೆಕ್ಟ್ ಹೇಳಿದೆ. ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ ನಾನೇನೋ ಬೇರೆ ಹೇಳ್ಕೊಂಡ್ಬಿಟ್ಟಿದ್ದೆ. ಬೇರೆ ಬಗ್ಗೆ ನಿನ್ನ ಮಾತಾಡಕ್ಕಿಲ್ವಾ? ಆದ್ರೂ
ಅವತ್ ನಮ್ಮ ಓನ್ಯಾಗ ಕಸ ಹೊಡಿ ಹುಡುಗಿದ್ದಂಗಿದೀನಿ. ಕರೆಕ್ಟ್ ಹೇಳ, ಅವತ್ ಕಸ ಹೊಡಿದಿನ ನಂದು 2 ರೂಪಾಯಿ ಕೆಳಗೆ ಬಿದ್ದಿತ್ತು ತಗೊಂಡೋಗಿ. ನಾನು ಅಲ್ಲಪ್ಪ ಮರ ನಾಲ್ಗೆ ಮುಂದೆ ಮಾಡ. ಯಾರು 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 ಪಸ ಮುಂದೆ ಜವಾಬ್ ಮಾಡುವ ಮಾಡಿದ್ರೆ ದೊಡ್ಡ ದೊಡ್ಡ ಅಮೌಂಟ್ ಹೊಡಿತೀನಿ ನಾನು. ಒಟ್ ಹೊಡ್ಯಾವ ಹೊಡ್ದ ಬಿಡ್ತೀನಿ ನಾವು ಹಂಗೆ. ನಾವು ಬಾಯ್ದೋ ಇವ್ರ ಬಗ್ಗೆ ಏನ್ ಹೇಳ್ಬೇಕಂದ್ರಿ, ಇವ್ರ ಮನಿ ಒಂಥರ ಕಾಮಿಡಿ ಹೋಮ್ ಇದ್ದಂಗ. ಜಗ್ಗಿ ಕಾಮಿಡಿ ಸಿಗ್ತಾವ್ರಿ. ಮೊನ್ನೆ ಒಂದಿನ ಚಾ ಕುಡಿಯಾ ಕರೆದಿದ್ದ ಅಣ್ಣ, ಬಸಣ ಬಾ ನಮ್ಮ ಮನಿಗೆ ಚಾ ಕುಡ್ಕೊಂಡು ಹೋಗಂತೆ ಅಂತ. ಈ ನಾಯಿಗಳೆಲ್ಲ ಬೀದಿ ನಾಯಿಗಳು ಬಂದಾಗ ಏ ರೊಟ್ಟಿ ಉಳಿದತ್ತೇನ ಒಂದು ಹಾಕ ಅನ್ನೋರಂಗ ಹಿಂಗ್ ಕರೆದಿದ್ದೆ. ಆ ತರ ಅನ್ಕೋಬೇಡ, ನಾನು ಫುಲ್ ಫ್ರೆಂಡ್ಶಿಪ್ ಇದ್ದಂಗ ಹಂಗ ತಿಂಗ್ ನಾಯಿ ತರ ಕೊಲ್ಸಕೋಬೇಡ. ನಾನು ಆ ತರ ಅನ್ಕೋಬೇಡ. ಇಲ್ಲ ಇಲ್ಲ ನೋಡಪ್ಪ ಹೇಳ್ತೀನಿ ಕೇಳ. ಇವ್ರ ಮನ್ಯಾಗ ಅವತ್ ಏನ್ ಆತ್ರಿ, ಹೋಗೇನಿ ಚಾ ಕುಡಿಯಕ್ ಕುಂತೇನೆ, ಹೊರಗಡೆಯಿಂದ ಒಂದು ಸೌಂಡ್ ಬಂತ, ಹಳೆ ಪಾತ್ರೆ ಹಳೆ ಕಬ್ಬನ ಇದಾವೇನ್ರಿ ಅವ ಅಂತೇಳಿ ಈ ವಾಯ್ಸ್ ಕೇಳಿದ್ದ ತಡ. ಇವ್ ಬಡ ಬಡ ಓದಾನ, ಇವ್ನ ಹೆಂಡತಿನ ಕರ್ಕೊಂಡು ಹೋಗಿ ಬಾಗ್ಲ ಚಿಲ್ಕ ಹಾಕಿ ಬಂದ. ನಾನು ಯಾಕೋ ದೋಸ್ತ ಯಾಕೆ ಚಿಲ್ಕ ಹಾಕ್ದೆ ಅಂತ ಇವ್ನು ಕೇಳಾಕತ್ತಾನೆ, ಇವ್ ಏನು ಹೇಳವಲ್ಲ ಸುಮ್ಮನೆ ಕುಂತಾನೆ. ಆಮೇಲೆ ಸೌಂಡ್ ಕಡಿಮೆ ಆಗಿಂದ ಯಾಕೋ ದೋಸ್ತ ಏನಾಯ್ತು ಅಂದೆ. ಅವಾಗ ಹೇಳ್ತಾನೆ, ಮಗ ಹಳೆ ಪಾತ್ರೆ ಹಳೆ ಕಬ್ಬನ ತಗೊಳ್ಳೋರು ಬಂದಾರು, ನನ್ನ ಹೆಂಡತಿ ಮೊದ್ಲ ಹಳೆ ಪೀಸು ಹಳೆ ಪೀಸನ್ನ ಎತ್ಕೊಂಡು ಹೋಗ್ಬಿಟ್ರೆ ಅಂದ್ಬಿಟ್ಟ. ಅದಕ್ಕೆ ನಾನು ಏ ಬ್ರಿಲಿಯಂಟ್ ಇದೆಯೋ ದೋಸ್ತ ನೀನಂದೆ. ಅಂತ ಕಾರ್ ಇಬ್ರು ಕುಂತ ಚಾ ಕುಡ್ಯಾಕತ್ತವ್ರಿ, ಇವ್ನ ಹೆಂಡತಿ ಬಂದಾಕಿನ ಬಡ ಬಡ ಇವ್ನ ಮುಖದ ಮೇಲೆ ಹಿಂಗೆ ಟವೆಲ್ ಹಾಕ್ಬಿಡ್ಬೇಕ. ನಾನು ಯಾವ ತಂಗಿ ಯಾಕೆ ಗಂಡನ ಮುಖದ ಮೇಲೆ ಟವೆಲ್ ಹಾಕ್ದೆ, ನಿಮ್ಗೆ ಗೊತ್ತಾಗಲ್ಲ ಸುಮ್ಮನೆ ಕುಂದ್ರಿ ಅಲ್ವೇ ಯಾಕೆ ಹಾಕ್ದಿ ಅನ್ನೆ. ಏ ಹೊರಗಡೆ ಬೀದಿ ನಾಯಿ ಹಿಡಿಯೋರು ಬಂದಾರ, ನನ್ನ ಗಂಡ ಬೀದಿ ನಾಯಿ ಅಂತೇಳಿ ಹಿಡ್ಕೊಂಡು ಹೋಗ್ಬಿಟ್ರ. ಅವತ್ತು ನಿಮ್ಮ ಮನೆ ಜಗಳ ಆಗಿತ್ತಲ್ಲ, ಸುಮ್ಮನೆ ಇರು ಒಂಚೂರು ಹಂಗ ಹೇಳ್ತೀನಿ. ಏನಾಗಿತ್ತಪ್ಪ ಅಂದ್ರೆ, ರಾತ್ರಿ ಬೆಳಿಗ್ಗೆ ಎದ್ದು ಇವ್ನು ಚಾ ಕುಡಿಯೋ ಅವ್ಯಾಸ ಅಲ್ರಿ, ಇವ್ನು ಚಾ ಕುಡಿಯೋ ಟೈಮ್ಗೆ ನಾವು ಸರಿಯಾಗಿ ಹೆಂಡ್ತಿನ ಹಾಕೊಂಡು ಹಾಕೊಂಡು ರುಬ್ಬಾಕತ್ತಾನೆ. ನಾ ಹೊರಗಡೆ ಇದ್ನೆ, ಒಳಗೆ ಹೋದಾನ ಯಾಕೆ ಹೋದೋಸ್ತ ಯಾಕೆ ಹೆಂಡ್ತಿನ ಹಂಗೆ ಹೊಡ್ಯಾಕತ್ತಿ ಅಂದ್ರೆ, ನೋಡ್ಪಾಯಣ್ಣ ನಾ ದಿನ ಚಾ ಕುಡಿತೀನಿ, ಇವತ್ತು ಚಾದಾಗ ಈಕೆ ಯಾವುದೋ ತಾಯ್ತ ನನಗೆ ಮಾಟ ಮಾಡಿಸಿ ತಾಯ್ತ ಎದ್ದು ಕೊಡಾಕತ್ತಾಳವನ್ನೇ. ತಿಂಗ್ ನೀ ಹೆಂಡತಿ ಕೈ ಹಂಗೆ ಚಾ ಕಪ್ಪಿಸ್ಕೊಂಡು ನೋಡ್ತೀನಿ, ಅದು ಗ್ರೀನ್ ಟೀ ಟ್ಯಾಗ್ ಬ್ಯಾಗ್ ಅದು ಟ್ಯಾಗ್ ಬ್ಯಾಗ್ ಹಿಂಗೆ ಜಗ್ಗಿ ಜಗ್ಗಿ ಹಿಂಗೆ ಮಾಡಿದ್ರೆ ಅದು ಗ್ರೀನ್ ಟೀ ಬರ್ತದೆ. ಇಲ್ಲಿ ಬಂದತ್ತಲ್ಲ ಹೊಟ್ಟೆ ಎಲ್ಲ ಸಿಕ್ಸ್ ಪ್ಯಾಕ್ ಐತದೆ ಸಿಕ್ಸ್ ಪ್ಯಾಕ್. ಇಲ್ಲಿ ಮುಂದೆ ತೋರಿಸು. ಏ ತೋರಿಸಿದ್ರೆ ಮತ್ತೆ ಇದಾಗ್ಬಿಡ್ತದೆ ಬೇಡ. ಸಿಕ್ಸ್ ಪ್ಯಾಕ್ ಯಾಕೋಮರ, ಫುಲ್ ಫ್ಯಾಮಿಲಿ ಪ್ಯಾಕ್ ತುಂಬಿಕೊಂಡು ನಿಂತಾರ ಮತ್ತೆ ಸಿಕ್ಸ್ ಪ್ಯಾಕ್ ಅಂತ. ಏಕ್ ಪ್ಯಾಕ್ ಅದು ಏಕ್ ಪ್ಯಾಕ್ ಯಾವುದು ಏಕ್ ಪ್ಯಾಕ್ ಏಕ್ ಪ್ಯಾಕ್ ಅದು ಯಾಕಂದ್ರೆ ಫುಲ್ ಇಲ್ಲಿಂದ ಇಲ್ಲಿ ಮಟ್ಟ ಉಬ್ಬಿರ್ತದೆ. ಏಕ್ ಪ್ಯಾಕ್ ಕವರ್ ತೆಗೆದ್ಬಿಟ್ರೆ ಸಿಕ್ಸ್ ಪ್ಯಾಕ್ ಇರ್ತ ಒಳಗೆ. ದೇವರಾಣಿ ತೋರಿಸ್ಬೇಡ ತೋರಿಸ್ಬೇಡ, ಅಮ್ರಾ ಲೆನ್ಸ್ ಡಮ್ ಅಂತ ಹೊಡೆದೋಗ್ಬಿಡ. ದೋಸ್ತ ಏನ ಹೇಳ, ನಿನ್ನ ಮೂಗ ಇಲ್ಲಿ ಇರಬಾರ್ದಿತ್ತು. ಮತ್ತೆ ಇರ್ಬೇಕಿತ್ತು? ಅಲ್ಲ ನಾ ಹೇಳಿದ್ದು ಇಲ್ಲಿ ಇರಬಾರ್ದಿತ್ತು ಅಂತ, ಬೇರೆ ಎಲ್ಲಾರು ಊಟದ ಮ್ಯಾಗೋ ಇಲ್ಲ ಅಂದ್ರೆ ಗ್ವಾಡಿ ಮ್ಯಾಗೋ ಇದ್ದಿದ್ರು ನಡೀತಿತ್ತು. ಹೌದು ಯಾಕಪ್ಪ? ಯಾಕಂತಂದ್ರೆ ನೀನ್ ಏನ್ ಹೇಳಲ್ಲ. ಹೌದು ನೀನ್ ಮಿಮಿಕ್ರಿ ಅಂತಂದ್ ಕೇಳಿದ್ನಲ್ಲ. ನಾನೊಬ್ಬರು ಮಿಮಿಕ್ರಿ ಮಾಡ್ತೀನಿ, ಕಂಡು ಹಿಡಿತೀಯಾ? ಓಕೆ ಓಕೆ ಓಕೆ, ಕಂಡು ಹಿಡಿತೀಯ? ಓಕೆ, ಮಿಮಿಕ್ರಿ ಆರ್ಟಿಸ್ಟ್ ಅಂದ್ರೆ ಯಾರು ಮಾಡ್ತಾರ ಕಂಡು ಹಿಡಿದಿನಿ ಹೇಳ. ಜಂಗಲ್ ಮೇ ಸಿಂಗಲ್ ಶೇರ್ ನಾಮ್ ಹೈ ಉಸ್ಕಾ ಬಬ್ಬರ್ ಶೇರ್ ಗುರಿಯಲಿ ವಧೋಣ ಹತ್ತಿ ಕಟಿಗೆ ಬತ್ತಿ ಕಟಿಗೆ ಭಾವನಾರ ಬಸಪ್ನಾರ ಕೈ ಕೈ ಧೂಳು ಕೈ ಪಂಚಮ ಪಗಡಂ ನೆಲ್ಲಿ ಕಟ್ಟಿ ಹನುಮ ದಾಸರ ಬರ್ಮ ತಿಪ್ಪಿ ಮೇಲೆ ಕೋಳಿ ರಾಗತ್ ಬೋಳೆ ಯಾರಂತ ಗೊತ್ತಾತಾರ? ಯಾರಂತ ಗೊತ್ತಾಗಲ್ತಲ್ಲ ಇದು ಕಂಡಿಡಿ ನೋಡೋಣ. ಕನ್ನಡ ಇರೋ ಹಿಂದಿ ಇರೋ ಯಾರು? ಕನ್ನಡದವ್ರ ಕನ್ನಡದವ್ರ ಕನ್ನಡದವ್ರನ ಕನ್ನಡದವ್ರು ಯಾರಂತ ಗೊತ್ತಾಗಲ್ತಲ್ಲ ಇದು ಗೊತ್ತಾಗಲ್ ಬಾಯ್ಲಿ. ಅಲ್ಲಪ್ಪ ನೀ ಅಟ್ ದೂರ ಇದ್ದ ಹೀರೋಗಳ್ದ ಮಾಡ್ತಿ, ಇದು ಯಾರ್ದಂತ ಗೊತ್ತಾಗಲ್ತ? ಇಲ್ಲ ಇಲ್ಲ ಗೊತ್ತಾಗಲ್ತ. ಇದು ನಮ್ಮ ಅತ್ತಿ ಮಗಂದ, ಇದು ನಮ್ಮ ಅತ್ತಿ ಮಗಂದ. ಯಾಕೆ ಹೇಳು? ದ ಗ್ರೇಟೆಸ್ಟ್ ಮಿಮಿಕ್ರಿ ಆರ್ಟಿಸ್ಟ್ ಬಸ್ಸು ಅಲ್ಲ, ಸೊ ನಮಗೆ ಟಕ್ ಅಂತ ಕನ್ನಡಕ್ಕಾಗಿಲ್ಲ. ನೋಡು ಜೀವನ ಅನ್ನೋದು ಹಂಗ ಇರ್ತೈತಪ್ಪ, ಆ ಕಡೆನೂ ಒತ್ತಬೇಕು ಈ ಕಡೆನೂ ಒತ್ತಬೇಕು, ಸುಖಾನು ಇರಬೇಕು ಶಾಂತಿನೂ ಇರಬೇಕು ಎಲ್ಲ ಇರಬೇಕು. ಎಲ್ಲ ಇರಬೇಕು ಅಂದ್ರೆ ಏನ್ ಮಾಡ್ಬೇಕು? ಈಗಿನ ನಮ್ಮ ಈ ಕಾಮಿಡಿ ಪಂಚಿಗೆ ನಾವೊಂದು ಬ್ರೇಕ್ ಕೊಡ್ಬೇಕು ಆಯ್ತಾ? ಓಕೆ ಲೆಟ್ಸ್ ಅ ಬ್ರೇಕ್. ನಾ ಬ್ರೇಕ್ ಕೊಡೋಣಂತ ನಮ್ಮ ಕಾಮಿಡಿ ಪಂಚಿಗೆ ಈಗ ಬ್ರೇಕ್ ಕೊಡೋಣಂತ, ಮತ್ತ ಮುಂದೆ ನಾವಿಬ್ರು ಒಟ್ಟಿಗೆ ಬರೋಣಂತ. 10 ಮಿಮಿಕ್ರಿ ಮಾಡು, ನಾನು 20 ಮಿಮಿಕ್ರಿ ಮಾಡ್ತೇನೆ. ಏನಕ್ಕೆ? ಓಕೆ ಮಾಡೋಣಂತ ಡೀಲ್. ಅವ್ರು ಗೊತ್ತಾಗೊಂಡ್ ಮಾಡ್ಬೇಕಾ ಮತ್ತೆ ಮಿಮಿಕ್ರಿ ಮಾಡೋಣ ಮಾಡೋಣಂತ. ಓಕೆ ಓಕೆ ಓಕೆ, ಎಲ್ರಿಗೂ ನಮ್ಮ ನಮಸ್ಕಾರ. ಇವು ನಾ
ಮುಗಿತಾ? ಇಲ್ಲ, ಜಾಸ್ತಿ ಮತ್ತೆ ಮಾಡಿದ್ರೆ ಹಂಗೇನೆ ಕೈಗೆ ಶಾಕ್ ಹಾಕ್ಬಿಡ್ತೈತೆ. ತುಂಬಾ ಕಡೆ ಶಾಕ್ ಹೊಡೆದಿರ್ಬೇಕು ನಿಮ್ಗೆ. ಸಿಕ್ಕಾಪಟ್ಟೆ. ಎಲ್ಲೆಲ್ಲಿ ಹೋಗಿದ್ರು? ಅದೆಲ್ಲ ಹೇಳಂಗಿಲ್ಲ, ನೀವ್ ಹೇಳಲೇಬಾರ್ದು, ಹೇಳಕ್ಕಾಗಲ್ಲ ಅದಕ್ಕೆ. ಆದ್ರೂ ಏನ್ ಹೇಳಿ, ನಿಮ್ಮನ್ನ ನೋಡದೆ ಇದ್ರೆ ನನಗಾಗಲ್ಲ. ಯಾಕೆ? ನೀವು ತುಂಬಾ ಸುಂದರಲ್ವಾ? ಸೂಪರ್ ಸೂಪರ್, ಸುಂದರದಲ್ಲಿ ಅತಿ ಸುಂದರ. ಆದ್ರೂ ನಿನ್ನ ಅಭಿನಯವಂತೂ ಬಿದ್ದು ಬಿದ್ದು ನಗಾಡಿ ಉಳ್ಳಾಡ್ಕೊಂಡು ಹಂಗೆ ಮನಿಕೊಂಡು ಮತ್ತೆ ವಾಪಸ್ ಬಂದ್ಬಿಟ್ಟೆ. ಇಲ್ಲ ಸರ್, ಏನು ಅಭಿನಯ! ನಮ್ಮ ಬಸ್ಸು ಸರ್ ಫಸ್ಟ್ ಟೈಮ್ ಕಳ್ಸಿರೋದು ಸರ, ಹಿಂಗಾಗಿ ಹೆಂಗ್ ಮಾಡಿದೆ ಗೊತ್ತಿಲ್ಲ. ಆದ್ರೂ ಬಸವರಾಜ್ ಫಸ್ಟ್ ಟೈಮ್ ಮಿಮಿಕ್ರಿ ಬಿಟ್ಟು ಆಕ್ಟಿಂಗ್ ಬಂದಿದ್ದಾರೆ. ನಿಮ್ ಜೊತೆ ಕಾಂಬಿನೇಷನ್ ಆಗಿ ಕಾಮಿಡಿ ಮಾಡ್ಬೇಕು ಅಂತ ಬಂದ್ರು. ಪಾಪ ಏನ್ ಬೇಕಂತ ಅದನ್ನ ಹೇಳಿದ್ರು. ಆದ್ರೂ ನೀವು ಆದಷ್ಟು ಅವನ ಕಾಲನ ಹೇಳಿದ್ರಿ, ಬಹಳ ಕೂಡ ಆಗಿತ್ತು. ನಮ್ಮ ಕಾಮಿಡಿ ಆಕಾಡ ಕಾರ್ಯಕ್ರಮದಲ್ಲಿ ಜುಗಲ್ ಬಂದಿ ರೌಂಡ್ ಅಲ್ಲಿ ನಮ್ಮ ಬಸವರಾಜ್ ಗುಡ್ಡಪ್ಪನವ್ರ ಜೊತೆ ಮನೋಹರ್ ಸೋನರ್ ಅವ್ರು ಇದ್ರು. ಅವ್ರಗ ಆಕ್ಟಿಂಗ್ ನೋಡಿದ್ರಿ, ಅವ್ರ ಎಷ್ಟು ಮಟ್ಟಿಗೆ ಪಂಚ್ ಮಾಡಿದ್ರು ಅನ್ನೋದನ್ನು ನೀವು ನೋಡಿದ್ರಿ. ಆದ್ರೆ ಪಂಚಿಂಗ್ ಅಲ್ಲಿ ಮೇಲ್ಗೈ ಸಾಸಿದ್ರು ಅಂದ್ರೆ ನಮ್ಮ ಬಸವರಾಜ್ ಗುಡ್ಡಪ್ಪನವ್ರು. ಪಾಪ ಇವ್ರಿಗೆ ಅದರಲ್ಲೇ ಜೀವನ ಮಾಡ್ಕೊಂಡ್ ಬಂದಿದ್ದಾರೆ. ಇವ್ರು ಬರೀ ಮಿಮಿಕ್ರಿ ಜೀವನ ಮಾಡ್ಕೊಂಡ್ ಬಂದಿದ್ದಾರೆ. ಇಬ್ರು ಕಾಂಬಿನೇಷನ್ ಅಲ್ಲಿ ಯಾರಾದ್ರೂ ಒಬ್ರು ಗೆಲ್ಲಬೇಕಲ್ವಾ? ನಾನು ಅವಾಗ ಮಿಮಿಕ್ರಿ ಮಾಡ್ತಾನೆ, ಇವಾಗ ಮಿಮಿಕ್ರಿ ಮಾಡ್ತಾರೆ ಅಂತ ಸುಮ್ಮನೆ ಕಾಯ್ತಾ ಇದೆ. ಮನೋಹರ್ ಅವರು ಒಂದು ಮಿಮಿಕ್ರಿ ಮಾಡಲಿಲ್ಲ, ಬರೀ ಆಕ್ಟಿಂಗ್ ಮಾಡ್ಬಿಟ್ರು. ಎಂತ ಅಭಿನಯ, ಎಂತ ಅಭಿನಯ! ಅದ್ಭುತವಾದ ಅಭಿನಯ, ಅದ್ಭುತವಾದ ಅಭಿನಯ. ಜುಗಲ್ ಬಂದಿ ರೌಂಡು ನಿಮ್ಗೆ ಹೇಗೆ ಅನಿಸ್ತು ಬಸವರಾಜ್? ಜುಗಲ್ ಬಂದಿ ರೌಂಡು ನಂಗೆ ತುಂಬಾ ಇಷ್ಟ ಆಯ್ತು. ಯಾಕಂತಂದ್ರೆ ನಾವು ಯಾಕಂದ್ರೆ ಅವ್ನು ಏನು ಮಾತಾಡಿದ್ರು ಅದಕ್ಕೆ ಇಷ್ಟ ಆಯ್ತು ನಮಗೆ. ಹಂಗಂತಲ್ಲ, ಅವ್ನು ಮಾತಾಡೋ ಪ್ರಯತ್ನ ಮಾಡಿದ್ನಲ್ಲ, ನನಗೆ ಅದಕ್ಕೆ ತುಂಬಾ ಇಷ್ಟ ಆಯ್ತು. ಖಂಡಿತವಾಗ್ಲೂ ಒಂದು ಮಿಮಿಕ್ರಿ ಬಿಟ್ಟು ಆಕ್ಟಿಂಗ್ ಬಂದಿದ್ದಾರೆ, ಅದು ತುಂಬಾ ಇಷ್ಟ ಆಯ್ತು ನನಗಂದ್ರೆ. ಮನೋಹರ್ ಏನ್ ಅನಿಸ್ತು ಈ ಫಸ್ಟ್ ಎಕ್ಸ್ಪೀರಿಯನ್ಸ್? ಏನಿಲ್ಲ ಸರ್, ತುಂಬಾ ಖುಷಿ ಆಯ್ತು. ಬಟ್ ಆದ್ರೆ ನನಗೆ ಗೊತ್ತಿದ್ದಿಲ್ಲ ನಮ್ಮ ಬಸ್ಸು ಸರ್ ಬರೀ ಮಿಮಿಕ್ರಿ ಮಾಡಿದ್ರೆ ಯೂಸ್ ಇಲ್ಲ, ಕಾಮಿಡಿಗೂ ಸ್ವಲ್ಪ ಒತ್ತು ಕೊಡು ಮಾಡು ಅಂತ ಹೇಳಿದ್ರು. ಬಟ್ ಮೊದಲ ಬಾರಿಗೆ ಮಾಡಿರೋದು, ಅದು ಹೆಂಗ್ ಬಂತು ಅಂತ ಗೊತ್ತಿಲ್ಲ ಸರ್. ಖುಷಿ ಆಗ್ತಾ ಇದೆ, ತುಂಬಾ ಖುಷಿ ಆಗ್ತಾ ಇದೆ. ಬಟ್ ಏನೇ ನಂದೆ ಅಂತ ನನಗೆ ಸ್ವಲ್ಪ ಭಯ ಆಗ್ತಾ ಇದೆ. ಜ್ಞಾಪಕ ಬರಲ್ಲ ನಿಮ್ಗೆ? ಕೇಳ, ಯಾಕೆ ಸರ್? ಬರೀ ಎ ಓ ಐ ಅಷ್ಟೇ ಹೇಳಿ, ಹಂಗಾಗಿ ಏನು ಅರ್ಥ ಆಗಲ್ಲ. ಮನೆಗೆ ಹೋಗ್ಬಿಟ್ಟು ಮಕ್ಕಳೆ ಮಲಿಕೊಂಡು ಆಕಾಶ ನೋಡ್ಕೊಂಡು ಆಕಾಶ ತೆಳಗಡೆ ಎರಡು ನಕ್ಷತ್ರ ಇರ್ತಾವಲ್ಲ, ಕೆಳಗಡೆ ನಕ್ಷತ್ರ ಇರ್ತವೆ, ನಾವು ಮೇಲಲ್ವಿನ ನಕ್ಷತ್ರ ಇರ್ತವೆ. ಅಪ್ಪ ಚಂದ್ರ ಕೆಳಗಡೆಯಿಂದ ಬರ್ತಾನೆ ಅಂದ್ರೆ ಹೂ 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 ಅಂತೀಯ, ಸೂರ್ಯ ಮೇಲಿಂದ ಬರಲ್ಲ ಹಾರ್ಕೊಂಡು ಬರ್ತಾನೆ ಅಂದ್ರೆ ಹೌದು ಹೌದು ಅಂತೀಯ. ಏಜ್ ಎಷ್ಟು? ನನಗೆ 36 ವರ್ಷನ. ಇಲ್ಲ ಸರ್, ಜಾಸ್ತಿ ಇಲ್ಲ, 26 ಬರಿ. 26. ಇವನ್ ಏನ್ ಮಾಡಿದಾನೆ ಗೊತ್ತಾ ಬಸವರಾಜ್? ಏನ್ ಮಾಡಿದಾನೆ? ಮನೆ ಹೊಲ ಯಾವ್ದಾರು ಸ್ಟೇಜ್ ಫಂಕ್ಷನ್ ಇದ್ರೆ ಮಿಮಿಕ್ರಿ ಇಷ್ಟೇ ಮಾಡ್ಕೊಂಡು ಮನೆಗೆ ಹೋಗ್ಬಿಟ್ಟವನು. ಆಮೇಲೆ ಮನೋಹರ್, ನಾನು ಒಂದು ವಿಷಯ ಕೇಳ್ಪಟ್ಟೆ. ಏನ್ ಸರ್? ನೀವು ಅದ್ಭುತ ಕಾರ್ಪೊರೇಟರ್ ಅಂತ. ನೀವು ಅದ್ಭುತ ಕಾರ್ಪೊರೇಟರ್ ಅಂತ. ಅದು ಮಾಡ್ತೀನಿ ಸರ್. ನೋಡಿ ಕಾರ್ಪೊರೇಟರ್ ಮಾಡ್ತೀನಿ ಚಪ್ಪಾಳೆ ಹೊಡಿರಿ, ಇದು ನಮ್ ದೇಶ ಅಂದ್ರೆ. ಸರ್, ಕೆಲಸದಲ್ಲಿ ಎಲ್ಲಾ ಕೆಲಸ ಒಂದ ಸರ್, ಈ ಮಿಮಿಕ್ರಿ ಆಗಿರ್ಬೋದು. ಕಾರ್ಪೊರೇಟರ್ ಅಂತ ಅದ್ಭುತ ಕಾರ್ಪೊರೇಟರ್ ಅಂದ್ರೆ ಹೂವತ್ತದಲ್ಲ, ಕಾರ್ಪೊರೇಟರ್ ಅಲ್ಲ ಕಣೋ. ಹಂಗೇನೆ ತುಂಬಾ ಡಿಸೈನಿಂಗ್ ಮಾಡ್ತೀರಿ ಅಂತ ಕೇಳ್ಪಟ್ಟೆ ಕಾರ್ಪೆಂಟರ್ ಅಲ್ಲಿ. ಜನ ಮಾಡ್ತೇನೆ ಸರ್. ಯಾವ್ದು ಮಾಡ್ತೀರಿ? ಕಬೋರ್ಡ್, ಶೋಕೇಸ್ ಈ ತರ ಮಾಡ್ತೀವಿ, ಡಿಸೈನ್ ವರ್ಕ್ ಮಾಡ್ತೀವಿ ಸರ್. ಜೀವನ ಚೆನ್ನಾಗಿ ನಡೀತಾ ಇದೆ? ನಡೀತಾ ಇದೆ ಸರ್, ಚೆನ್ನಾಗಿದೆ. ಮಂಚೆ ಮಾಡ್ತಾರ ಕೇಳಿ. ಈ ಒಂದು ಕಾಮಿಡಿ ಆಕಾರದಲ್ಲಿ ಜುಗಾಲ್ ಬಂದಿ ರೌಂಡ್ ಅಲ್ಲಿ ಯಾರಾಬಿರಿ ಕಾಮಿಡಿಯನ್ನ ಬಸವರಾಜ್ ಗುಡ್ಡಪ್ಪನವರು ಮನೋಹರ್ ಅವರು ತುಂಬಾ ಅದ್ಭುತವಾಗಿ ಮಾಡಿದ್ರು, ನನಗೆ ತುಂಬಾ ಖುಷಿ ಆಯ್ತು. ಇದೇ ರೀತಿ ಕಾಲ ಹೇಳ್ಕೊಳ್ತಾ ಇನ್ನಷ್ಟು ಕಾಮಿಡಿಗಳನ್ನ ಮಾಡ್ತಾ ಮುಂದಿನ ಸಂಚಿಕೆಯಲ್ಲಿ ನಾವು ಸಿಗೋಣ. ಅದಕ್ಕಿಂತ ಮುಂಚೆ ನಮ್ಮ ಬಸವರಾಜ್ ಗುಡ್ಡಪ್ಪನವರು ಮನೋಹರ್ ಸೋನರ್ ಅವರನ್ನ ವೇದಿಕೆಯಲ್ಲಿ ಕಳಿಸೋಣ. ಬಸವರಾಜ್ ಗುಡ್ಡಪ್ಪನವರೇ, ಮನೋಹರ್ ಸೋನರ್ ಅವರೇ, ನಿಮ್ಮ ಪೀಠ ಅಲ್ಲಿ ಕಾಯ್ತದೆ, ಹೋಗಿ ನಿಮ್ಮ ಆಸ್ಥಾನದಲ್ಲಿ ಕುಳಿತುಕೊಳ್ಳಿ. ವೀಕ್ಷಕ ಬಂಧುಗಳೇ, ನೋಡಿದ್ರಲ್ಲ ಜುಗಲ್ ಬಂದಿ ರೌಂಡ್ ಅಲ್ಲಿ ನಮ್ಮ ಬಸವರಾಜ್ ಗುಡ್ಡಪ್ಪನವರು ಮನೋಹರ್ ಅವರು ಎಷ್ಟೊಂದು ಅದ್ಭುತವಾಗಿ ಅಭಿನಯಿಸಿದ್ರು, ಅದ್ಭುತವಾಗಿ ಕಾಮಿಡಿ ಪಂಚ್ಗಳನ್ನ ಹೇಳಿದ್ರು ಅಂತ ತುಂಬಾ ಖುಷಿ ಆಗುತ್ತೆ. ಈ ತರ ಪಂಚ್ಗಳನ್ನ ಕೇಳ್ತಾ ಇದ್ರೆ ಹೊಟ್ಟೆ ತುಂಬಾ ಉಣ್ಣಾಗೋಷ್ಟು ನಗ್ತಾನೇ ಇರ್ಬೇಕು ಅನ್ಸುತ್ತೆ. ನನಗಂತೂ ಫುಲ್ ಹ್ಯಾಪಿ ಆಗ್ಬಿಟ್ಟೆ. ಆದ್ರೆ ಟೈಮ್ ಹೋಗಿದ್ದೆ ಗೊತ್ತಾಗ್ತಾ ಇಲ್ಲ. ಇನ್ನಷ್ಟು ಕಾಮಿಡಿಗಳನ್ನ ಮಾಡಿಸ್ಬೇಕು, ಇನ್ನಷ್ಟು ಜುಗಲ್ ಬಂದಿಗಳನ್ನ ಕರೆಸ್ಬೇಕು ಅಂತ ನಾನು ಪ್ರಯತ್ನ ಮಾಡ್ತೀನಿ. ಆದ್ರೆ ಅರ್ಧ ಗಂಟೆ ಸಮಯ ಎಷ್ಟು ಬೇಗ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ.
ಅಲ್ವಾ. ನಮ್ಮ ಕಾಮಿಡಿ ಆಕಾಡ ಕಾರ್ಯಕ್ರಮಕ್ಕೆ ಒಂದು ಸಣ್ಣ ಪುಲಿಸ್ ಸ್ಟಾಪ್ ಅನ್ನ ಇಟ್ಟು ಮುಂದಿನ ಸಂಚಿಕೆಯಲ್ಲಿ ನಾನು ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಕಾಮಿಡಿ ಆಕಾಡ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿ ವಿ. ಇದು ಸಂಸ್ಕಾರದ ಬೆಳಕು. ಎಲ್ಲರಿಗೂ ಶರಣು ಶರಣಾರ್ಥಿ.